ಕೇಂದ್ರ ಸರ್ಕಾರ ಕಚ್ಚಾ ತೈಲ ಬೆಲೆ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ರೈತ ಮತ್ತು ಪ್ರಗತಿಪರ ಸಂಘಟನೆಗಳ ವತಿಯಿಂದ ಜಗಳೂರು ಪಟ್ಟಣದ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿ ಶಿರಸ್ತಿದ ಧನಪಾಲ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ COVID-19 ಜನರ ಬದುಕು ದುಸ್ತರವಾಗಿದೆ. ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ಗಾಯದ ಮೇಲೆ ಮರೆ ಎಳೆದಂತೆ ಕೇಂದ್ರ ಸರ್ಕಾರ ನಿರಂತರವಾಗಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಬೆಲೆ ಏರಿಸುತ್ತಾ ಬಂದಿರುತ್ತಾರೆ. ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರ ಬದುಕು ಸಂಪೂರ್ಣ ದುಸ್ತರವಾಗಿದೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಅವರು ದಿನನಿತ್ಯದ ವಸ್ತುಗಳು ಕೂಡ ಬೆಲೆ ಏರಿಕೆ ಆಗಿದ್ದಾವೆ. ಪೆಟ್ರೋಲ್ ಡೀಸೆಲ್ ಹೆಚ್ಚು ಆಗಿರೋದ್ರಿಂದ ಇವತ್ತು ಲಾರಿ ಸಾಗಾಣಿಕೆ ಕೂಡ ಹೆಚ್ಚಾಗ್ತಾಯಿದೆ, ಬೆಲೆ ಏರಿಕೆ ಆಗ್ತಾಯಿದೆ. ಅದಕ್ಕಾಗಿ ಇವತ್ತು ದಿನನಿತ್ಯದ ವಸ್ತುಗಳು ಇವತ್ತು ಪ್ರತಿನಿತ್ಯನೂ ಕೂಡ ಏರಿಕೆ ಆಗಿದ್ದಾವೆ. ಇವತ್ತು ಜನಗಳು ಅವರ ಬದುಕನ್ನು ಬವಣೆ ಸಂಕಷ್ಟದಲ್ಲಿದೆ. ಬೆಲೆ ಏರಿಕೆಯಿಂದಾಗಿ ಇವತ್ತು ಹಲವಾರು ಸಮಸ್ಯೆಗಳು ಈಡಾಗಿದ್ದಾವೆ. ಇವತ್ತು 250-300 ರೂಪಾಯಿ ಕೂಲಿ ತಂದರೂ ಕೂಡ ಈ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳನ್ನು ಕೊಳ್ಳದ ಸ್ಥಿತಿ ಬಂದಿದೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಹಾಗೂ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಕಚ್ಚಾ ತೈಲದ ಬೆಲೆಯನ್ನು ಇಳಿಸಿ ಜನಸಾಮಾನ್ಯರಿಗೆ ಸಾಮಾನ್ಯ ದರದಲ್ಲಿ ಇವತ್ತು ಏನು ಕೇರಳ ಮಾದರಿಯಲ್ಲಿ ದಿನನಿತ್ಯ ವಸ್ತುಗಳೇನು 14 ವಸ್ತುಗಳನ್ನು ಕೊಡ್ತಾರೋ ಆ ರೀತಿಯಾಗಿ ಇಲ್ಲಿ ಕೂಡ ಕೊಡಬೇಕು. ನ್ಯಾಯಬೆಲೆ ಅಂಗಡಿ ಮೂಲಕ ದಿನನಿತ್ಯದ ವಸ್ತುಗಳು ಕೊಡಬೇಕು. ಇಲ್ಲಾಂದರೆ ಜನಗಳು ಸಂಪೂರ್ಣ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಇವತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಇಳಿಸಿ ಜನಸಾಮಾನ್ಯರ ದಿನನಿತ್ಯ ವಸ್ತುಗಳು ಕಡಿಮೆ ಬೆಲೆಗೆ ಸಿಗದಂತೆ ಸರ್ಕಾರಗಳು ನೋಡ್ಕೋಬೇಕು ಅಂತೇಳಿ ಈ ಮೂಲಕ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ಘಟಕದ ಅಧ್ಯಕ್ಷ ಎಂವೈ ಮಹಂತೇಶ್, ಕರವೇ ಕಾನೂನು ಸಲಹೆಗಾರ ಆರ್ ಒಬ್ಳೇಶ್, ಜಗಳೂರು ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ, ಅಖಂಡ ಕರ್ನಾಟಕ ರೈತ ಸಂಘದ ಯುವ ಮುಖಂಡ ಹೇಮರೆಡ್ಡಿ, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಜರತ್ ಅಲಿ ಸೇರಿದಂತೆ ಕರವೇ ಪದಾಧಿಕಾರಿಗಳು ಹಾಗೂ ರೈತ ಮತ್ತು ಪ್ರಗತಿಪರ ಮುಖಂಡರು ಇತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು.